ಹೈಕಮಾಂಡ್ ಅಂಗಳದಲ್ಲಿ ಸದ್ಯ ಸಿದ್ದರಾಮಯ್ಯ ಅವರ ಕೋಲಾರ ಭವಿಷ್ಯ ಇದೆ ಸಿದ್ದು ಕೋಲಾರ ಸ್ಪರ್ಧೆ ವಿಚಾರ ಈಗ ರಾಹುಲ್ ಗಾಂಧಿ ಅವರ ವಿವೇಚನೆಗೆ ಬಿಟ್ಟಿದ್ದು ವರ್ಣದಿಂದ ಓಕೆ ಆದರೆ ಕೋಲಾರದಿಂದಲೂ ಕೂಡ ಸ್ಪರ್ಧೆ ಮಾಡಬೇಕು ಅಂತ ಅಂದುಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಅಲ್ಲಿಂದಲೂ ಕೂಡ ಟಿಕೆಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯ ಅವರ ಕೋಲಾರ ಸ್ಪರ್ಧೆಯ ವಿಚಾರ ರಾಹುಲ್ ಗಾಂಧಿ ಅವರ ವಿವೇಚನೆಗೆ ಬಿಟ್ಟಿದ್ದು ಈಗಾಗಲೇ ವರ್ಣ ಕ್ಷೇತ್ರದಿಂದ ಸಿದ್ದರಾಮಯ್ಯ ಹೆಸರು ಘೋಷಣೆ ಆಗಿದೆ ಕೋಲಾರ ಸ್ಪರ್ಧೆ ಕುರಿತು ರಾಹುಲ್ ಗಾಂಧಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ ಕೋಲಾರದಿಂದಲೂ ಕೂಡ ಸ್ಪರ್ಧಿಸೋದಕ್ಕೆ ಬಹಳ ಉತ್ಸುಕರಾಗಿದ್ದಾರೆ ಸಿದ್ದರಾಮಯ್ಯ ಕೋಲಾರದಿಂದಲೂ ಕೂಡ ಸ್ಪರ್ಧೆ ನಿರೀಕ್ಷೆಯಲ್ಲಿದ್ದಂತ ಸಿದ್ದುಗೆ ಶಾಕ್ ಎದುರಾಗಿದ್ಯಾ ಈಡೇರಲ್ವಾ ಹಾಗಾದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಎರಡು ಕನಸು ಮಾಜಿ ಸಿಎಂ ಆಸೆಗೆ ರಾಹುಲ್ ಗಾಂಧಿ ತಣ್ಣೀರ್ ಎರಚಿದ್ರ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಬೇಡ ಅಂದ್ಬಿಟ್ರ ರಾಹುಲ್ ಗಾಂಧಿ ಹಾಗಾದ್ರೆ ವರ್ಣದಲ್ಲಿ ಮಾತ್ರ ಸ್ಪರ್ಧಿಸಿ ಅಂತ ಹೇಳಿ ಮತ್ತೊಮ್ಮೆ ರಾಹುಲ್ ಗಾಂಧಿ ಸಲಹೆ ನೀಡ್ತಾ ಇದ್ದಾರೆ ಆದರೆ ಕೋಲಾರದಿಂದಲೂ ಕೂಡ ಸ್ಪರ್ಧೆ ಮಾಡಬೇಕು ನಾನು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಒಲವು ತೋರ್ತಾ ಇದ್ದಾರೆ ಯಾಕೆ ಹಾಗಾದ್ರೆ ವರ್ಣ ಕ್ಷೇತ್ರದಲ್ಲಿ ಗೆಲ್ತೀನಿ ಅನ್ನೋ ಅಂತ ಭರವಸೆ ಇಲ್ಲವಾ ಸಿದ್ದರಾಮಯ್ಯ ಅವರಿಗೆ ಕೋಲಾರ ಸಿದ್ದಿಗೆ ಸೇಫ್ ಅಲ್ಲ ಅಂತ ಹಿಂದೆಯೇ ರಾಹುಲ್ ಗಾಂಧಿ ಹೇಳಿದ್ರು ಸಿದ್ದು ಕೋಲಾರ ಸ್ಪರ್ಧೆಗೆ ಹೈಕಮಾಂಡ್ ಯಾಕೆ ಇಷ್ಟೊಂದು ಹಿಂದೇಟ್ ಆಗ್ತಾ ಇದೆ ಎರಡು ಕ್ಷೇತ್ರಗಳಿಂದ ಸ್ಪರ್ಧಿಸಿದ್ರೆ ತಪ್ಪು ಸಂದೇಶ ರವಾನೆಯಾಗುವಂತ ಸಾಧ್ಯತೆ ಇದೆ ಪ್ರತಿಪಕ್ಷಗಳಿಗೆ ಅಸ್ತ್ರ ಕೊಟ್ಟಂತೆ ಆಗುತ್ತೆ ಅಂತ ರಾಹುಲ್ ಗಾಂಧಿ ಈಗ ಆಲ್ರೆಡಿ ಹೇಳಿದ್ದಾರೆ ಪಕ್ಷದಲ್ಲೂ ಹಿರಿಯ ನಾಯಕರ ಅಸಮಾಧಾನಕ್ಕೆ ಕಾರಣ ಆಗುತ್ತೆ ಹೈಕಮಾಂಡ್ ನಿಂದ ಸಿದ್ದರಾಮಯ್ಯ ಅವರ ಮನವೊಲಿಸುವಂತ ಸಾಧ್ಯತೆ ಇದೆ ಎಸ್ ಅವರಿಗೆ ಮಾತ್ರ ಎರಡೆರಡು ಕಡೆ ಕೊಡ್ತಾ ಇದ್ದೀರಿ ಟಿಕೆಟ್ ನಮಗೂ ಕೊಡಿ ಅಂತ ಪಕ್ಷದ ಇನ್ನುಳಿದ ಹಿರಿಯರು ಕೇಳಬಹುದು ಕೋಲಾರ ಸ್ಪರ್ಧೆ ಯಾಕೆ ಬೇಡ ಒಂದಷ್ಟು ಪಾಯಿಂಟರ್ಸ್ ಗಳಿದೆ ನೋಡೋಣ ಯಾಕೆ ಬೇಡ ಕೋಲಾರದಿಂದ ಸ್ಪರ್ಧೆ ಮಾಡಿದ್ರೆ ಏನಾಗುತ್ತೆ ಸಿ ಎರಡು ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿದ್ರೆ ತಪ್ಪು ಸಂದೇಶ ರವಾನೆ ಆಗುತ್ತೆ ಯಾಕಂದ್ರೆ ಹಾಗಾದ್ರೆ ಸ್ವಕ್ಷೇತ್ರದಲ್ಲಿ ಗೆಲ್ತೀನಿ ಅನ್ನುವಂಥ ಕಾನ್ಫಿಡೆನ್ಸ್ ಇಲ್ಲದೇನೆ ಸಿದ್ದರಾಮಯ್ಯ ಅವರು ಕೋಲಾರ ಟಿಕೆಟ್ ಕೇಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ ವಿಪಕ್ಷಗಳಿಗೆ ಅಂದ್ರೆ ಆಡಳಿತ ಪಕ್ಷಕ್ಕೆ ಅದೇ ಒಂದು ಅಸ್ತ್ರ ಆಗಬಹುದು ಯಾಕೆ ಸಿದ್ದರಾಮಯ್ಯ ಅವರಿಗೆ ಕಾನ್ಫಿಡೆನ್ಸ್ ಇಲ್ವಾ ಅಂತ ಎಸ್ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಅರುಣ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಚಾರವಾಗಿ ಬಹಳ ಕ್ಲಿಯರ್ ಆಗಿ ನಾನು ಅವ್ರ ಹತ್ರ ಮಾತನಾಡ್ತಾ ಹೋಗ್ತೀನಿ ಎಸ್ ಅರುಣ್ ಈಗ ಸಿದ್ದರಾಮಯ್ಯ ಅವರ ಕ್ಷೇತ್ರ ಗೊಂದಲ ಮೊದಲಿನಿಂದಲೂ ಕೂಡ ಇದೆ ಅಂದ್ರೆ ಚುನಾವಣೆ ಹೆಸರಿಟ್ಟಾಗ್ಲಿಂದಲೂ ಕೂಡ ಇದೆ ಯಾವ ಕ್ಷೇತ್ರದಿಂದ ನಿಲ್ತಾರೆ ಅಂತ ಹೇಳಿ ಈಗ ಆಲ್ರೆಡಿ ಬೇರೆ ಬೇರೆ ಪಕ್ಷಗಳು ಸಿದ್ದರಾಮಯ್ಯ ಅವ್ರಿಗೆ ಕ್ಷೇತ್ರವೇ ಗತಿ ಇಲ್ಲ ಒಂದು ಕ್ಷೇತ್ರನೂ ನೆಟ್ಟಿಗಿಲ್ಲ ಅವ್ರಿಗೆ ಅಂತ ಹೇಳಿ ಬಹಳಷ್ಟು ಅವಮಾನ ಮಾಡಿದಂತಹ ಟೀಕೆ ಮಾಡಿದಂಥ ವಿಚಾರಗಳು ಇದೆ ಈಗ ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು ಅದಾದ ಮೇಲೆ ನೋ ಅಂತ ರಾಹುಲ್ ಗಾಂಧಿ ಹೇಳಿದಾಗ ಎಸ್ ವರ್ಣದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು ಈಗ ಮತ್ತೆ ಕೋಲಾರದಿಂದಲೂ ಕೂಡ ಟಿಕೆಟ್ ಬೇಕು ವರ್ಣ ಕೋಲಾರ ಎರಡು ಕಡೆಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾರೆ ಯಾಕೆ ಸಿದ್ದರಾಮಯ್ಯ ಅವ್ರಿಗೆ ವರ್ಣ ಕ್ಷೇತ್ರದಲ್ಲಿ ಗೆಲ್ತೀನಿ ಅನ್ನುವಂಥ ಭರವಸೆ ಇಲ್ವಾ ಎಸ್ ಸಿಂಧೂರ ನೀವು ಹೇಳಿದ ನಿಜ ಸಿದ್ದರಾಮಯ್ಯನವರ ಮೇಲೆ ಈ ಆರೋಪ ಇರೋದಂತೂ ನಿಜ ಸಿದ್ದರಾಮಯ್ಯನವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅವ್ರು ಯಾವ ಕ್ಷೇತ್ರದಲ್ಲಿ ನಿಂತ್ಕೊಂಡ್ರು ಕೂಡ ಅವ್ರನ್ನ ಸೋಲಿಸ್ತಾರೆ ಅನ್ನುವಂಥ ಭೀತಿ ಅವ್ರಿಗೆ ಕಾಡ್ತಾ ಇದೆ ವಾಸ್ತವ ಇರಬಹುದು ಯಾಕಂದ್ರೆ ಕಳೆದ ಬಾರಿ ದೆಹಲಿಗೆ ಸಿದ್ದರಾಮಯ್ಯನವರು ಹೋದಂಥ ಸಂದರ್ಭದಲ್ಲಿ ಅದರಲ್ಲೂ ಮೊದಲನೇ ಪಟ್ಟಿ ರಿಲೀಸ್ ಆಗೋದಕ್ಕೆ ಕೆಲವೇ ಕ್ಷಣಗಳಿಗೆ ಮೊದಲು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡ್ತಾರೆ ಸುಮಾರು ಅರ್ಧ ಗಂಟೆಗಳ ಕಾಲ ಇಬ್ಬರೂ ನಾಯಕರು ಮಾತುಕತೆ ನಡೆಸ್ತಾರೆ ಆಗ ರಾಹುಲ್ ಗಾಂಧಿ ಅವರೇ ಸಿದ್ದರಾಮಯ್ಯನವರಿಗೆ ಸಜೆಸ್ಟ್ ಮಾಡ್ತಾರೆ ನೀವು ಕೋಲಾರದಲ್ಲಿ ನಿಂತ್ಕೊಳ್ಳೋದು ಸೇಫ್ ಅಲ್ಲ ಬೇರೆ ಕ್ಷೇತ್ರ ನೋಡ್ಕೊಳ್ಳಿ ರಾಹುಲ್ ಗಾಂಧಿ ಅವರ ಮಾತಿಗೆ ಬೆಲೆ ಕೊಟ್ಟು ಆ ಕ್ಷಣದಲ್ಲೇ ಪಟ್ಟಿ ಬದಲಾಗುತ್ತೆ ಸಿದ್ದರಾಮಯ್ಯನವರು ವರ್ಣಗೆ ಟಿಕೆಟ್ ಸಿಗುತ್ತೆ ಇಲ್ಲಿ ಗಮನಿಸಿ ಈಗ ಮತ್ತೆ ಅದೇ ಕೋಲಾರದಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೊರಟ್ರೆ ರಾಹುಲ್ ಗಾಂಧಿ ಮಾತಿಗೆ ಬೆಲೆ ಕೊಟ್ಟಾಗ ಆಗತ್ತಾ ಸಹಜವಾಗಿ ರಾಹುಲ್ ಗಾಂಧಿ ಅವರು ಈಗ ಅದೇ ಮಾತು ಹೇಳ್ತಾ ಇದಾರಂತೆ ಸಿದ್ದರಾಮಯ್ಯ ಅವರಿಗೆ ಬೇಡ ಕೋಲಾರದಲ್ಲಿ ನಿಂತ್ಕೋಬೇಡಿ ಸೇಫ್ ಅಲ್ಲ ಯಾಕೆ ಸೇಫ್ ಅಲ್ಲ ಅನ್ನೋದು ಕೂಡ ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ ರಾಹುಲ್ ಗಾಂಧಿ ಅವ್ರಿಗೂ ಗೊತ್ತಿದೆ ಸಿದ್ದರಾಮಯ್ಯನವರು ಕೋಲಾರ ಸೆಲೆಕ್ಟ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಏಕಾಏಕಿ ಏನು ಕೋಲಾರ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿರಲಿಲ್ಲ ಸುಮಾರು ಎರಡಕ್ಕೂ ಹೆಚ್ಚು ಸಮೀಕ್ಷೆಗಳನ್ನ ಮಾಡಿಸಿದ್ರು ಅಷ್ಟೇ ಅಲ್ಲ ಕೋಲಾರದಲ್ಲಿ ಅಹಿಂದ ಮತದಾರರ ಸಂಖ್ಯೆ ಜಾಸ್ತಿ ಇದೆ ಅಹಿಂದ ಮತದಾರರು ಹೆಚ್ಚಾಗಿರೋದ್ರಿಂದ ಅದರೊಳಗಾಗಿ ಮುಸ್ಲಿಂ ಮತದಾರರು ಜಾಸ್ತಿ ಇದ್ದಾರೆ ಪರಿಶಿಷ್ಟ ಜಾತಿಯ ಮತದಾರರು ಜಾಸ್ತಿ ಇದ್ದಾರೆ ಹಾಗಾಗಿ ಸುಲಭವಾಗಿ ತಾವು ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕೊಂಡೇ ಸಿದ್ದರಾಮಯ್ಯ ಅಲ್ಲಿಗೆ ಹೋಗಿದ್ರು ಜೊತೆಗೆ ಸಿದ್ದರಾಮಯ್ಯ ಅಲ್ಲಿಗೆ ಹೋಗೋದ್ರಿಂದ ಅದರ ಸುತ್ತಮುತ್ತ ಇರುವಂತ ಸುಮಾರು ಐದಾರು ಕ್ಷೇತ್ರಗಳು ಅವ್ರು ಇಪ್ಪತ್ತು ಅಂತಾರೆ ಇಪ್ಪತ್ತು ಖಂಡಿತ ಇಲ್ಲ ಐದಾರು ಕ್ಷೇತ್ರಗಳು ಐದಾರು ಕ್ಷೇತ್ರಗಳಲ್ಲೂ ಇರುವುದು ಸಂಪೂರ್ಣವಾಗಿ ಸಿದ್ದರಾಮಯ್ಯನವ್ರ ಬೆಂಬಲಿಗರೇ
ಅವರಿಗೂ ಅದರಿಂದ ಅನುಕೂಲ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ಒಂದ ಕಡೆಗೆ ಮತ್ತೊಂದ ಕಡೆ ಸಿದ್ರಾಮಯ್ಯನವರು ಕೋಲಾರದಲ್ಲಿ ಹೋಗಿ ಗೆದ್ದು ಬಂದ್ರೆ ಇದೇ ಹಳೆ ಮೈಸೂರು ಭಾಗದಲ್ಲಿ ಎರಡೆರಡು ಪವರ್ ಸೆಂಟರ್ ಗಳಾಗುತ್ತೆ ಇದು ಹೈ ಕಮಾಂಡ್ ಗೆ ಬೇಕಾಗಿಲ್ಲ ನೀವು ಗಮನಿಸಿ ಈ ಮೊದಲು ಇಡಿ ಕರ್ನಾಟಕನ ಡಿಕೆ ಶಿವಕುಮಾರ್ ಹಾಗೂ ಸಿದ್ರಾಮಯ್ಯನವರ ನಡುವೆ ಹಂಚಿಕೆ ಮಾಡ್ಕೊಟ್ಟಿದ್ರು ಉತ್ತರ ಕರ್ನಾಟಕದ ಭಾಗವನ್ನ ಸಿದ್ರಾಮಯ್ಯನವರು ನೋಡ್ಕೋಬೇಕು ಹಳೆ ಮೈಸೂರು ಭಾಗ ಈ ಕಡೆ ದಕ್ಷಿಣ ಕರ್ನಾಟಕ ಭಾಗವನ್ನ ಡಿಕೆ ಶಿವಕುಮಾರ್ ಅವರು ನೋಡ್ಕೊಳ್ಳೋದು ಅಂತ ಹಾಗಾಗಿ ಇವತ್ತಿಗೆ ಸುಗಮವಾಗಿ ಹೋಗ್ತಾ ಇತ್ತು ಆದ್ರೆ ಯಾವಾಗ ಸಿದ್ರಾಮಯ್ಯನವರು ಉತ್ತರ ಕರ್ನಾಟಕದ ಬಾದಾಮಿಯನ್ನ ಬಿಟ್ಟು ತಮಗೆ ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಬಿಟ್ಟು ಹಳೆ ದಕ್ಷಿಣ ಕರ್ನಾಟಕದ ಕಡೆಗೆ ವಲಸೆ ಬಂದ್ರು ಆಗ ಮತ್ತೆ ಒನ್ಸ್ ಅಗೇನ್ ಪವರ್ ಕ್ವೆಶ್ಚನ್ ಉದ್ಭವಿಸ್ತು ಇರಬಹುದು ಸಿದ್ರಾಮಯ್ಯನವರ ಮೂಲ ಮೈಸೂರೇ ಇರಬಹುದು ಅವರು ವರುಣ ಚಾಮುಂಡೇಶ್ವರಿಯೇ ಅವರ ತವರುಮನೆ ಇರಬಹುದು ಆದರೂ ಕೂಡ ಎರಡೆರಡು ಪವರ್ ಸೆಂಟರ್ಗಳು ಒಂದೇ ಕ್ಷೇತ್ರದಲ್ಲಾದರೆ ಹೇಗೆ ನಿಭಾಯಿಸೋದು ಜೊತೆಗೆ ಮೊದಲಿಂದಲೂ ಉತ್ತರ ಕರ್ನಾಟಕದ ನಾಯಕರಲ್ಲಿ ಒಂದು ಅಸಮಾಧಾನ ಅಂತೂ ಇದೆ ನಮ್ಮ ಭಾಗಕ್ಕೆ ಸರಿಯಾದಂತಹ ಪ್ರಾತಿನಿಧ್ಯ ಕೊಡೋದಿಲ್ಲ ಎಲ್ಲವೂ ಹಳೆ ಕರ್ನಾಟಕಕ್ಕೆ ಕೊಡ್ತಾರೆ ಎಸ್ ರೈಟ್ ಈಗ ಅರುಣ್ ಇದೇ ರೀತಿ ಈಗ ಬಾದಾಮಿಯಿಂದ ಹೆಂಗೋ ನಿಂತು ಗೆದ್ದಿದ್ರು ವರುಣ ಮತ್ತೆ ಬಾದಾಮಿಯಿಂದಲೇ ಟಿಕೆಟ್ ಕೇಳಬಹುದಾಗಿತ್ತಲ್ಲ ವೈ ಕೋಲಾರ ಅಗೇನ್ ಬೇಡ ಅಂತ ಹೇಳಿದ್ರು ಮತ್ತೆ ಅಲ್ಲಿಂದಲೇ ಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಬಾದಾಮಿಯಲ್ಲಿ ಗೆಲ್ತೀವಿ ಅನ್ನುವಂತ ಭರವಸೆ ಇಲ್ವಾ ಅವ್ರಿಗೆ ಖಂಡಿತ ಅವರು ಬಾದಾಮಿ ಬಿಟ್ಟು ಬರೋದಕ್ಕೆ ಕಾರಣ ಸಿದ್ರಾಮಯ್ಯನವರು ಹೇಳಿದ್ದು ಕ್ಷೇತ್ರ ತನಗೆ ದೂರ ಆಗುತ್ತೆ ಅಂತ ನೆಪ ಮಾತ್ರ ಅದೆಲ್ಲರಿಗೂ ಗೊತ್ತಿರುವಂತ ವಿಷಯನೇ ಬಾದಾಮಿಯಲ್ಲಿ ಸಿದ್ರಾಮಯ್ಯನವರನ್ನ ಸೋಲ್ಸೋದಕ್ಕೆ ಬಿಜೆಪಿ ಅವರು ಮಾತ್ರ ಅಲ್ಲ ಕಾಂಗ್ರೆಸ್ನವರು ಕೂಡ ರೆಡಿ ಆಗಿದ್ರು ಆಗಲೇ ಸಿದ್ರಾಮಯ್ಯನವರ ಸ್ಥಾನ ಜೊತೆಗೆ ಸಿಎಂ ಹುದ್ದೆಗೆ ಪೈಪೋಟಿ ನಡೆಸ್ತಾ ಇದ್ದಾರಲ್ಲ ಅವರು ಬಾದಾಮಿಗೆ ಖಾಸಗಿ ಪ್ರವಾಸದ ಹೆಸರಲ್ಲಿ ನಾಲ್ಕೈದು ಸಾರಿ ಹೋಗಿದ್ ಬಂದಿದ್ರು ಜೊತೆಗೆ ಸಿದ್ರಾಮಯ್ಯನವರಿಗೆ ಕ್ಷೇತ್ರ ಬಿಟ್ಕೊಟ್ಟಿದ್ರಲ್ಲ ಅವರು ಕೂಡ ಈ ಸರಿ ಮತ್ತೆ ಸಿದ್ರಾಮಯ್ಯ ಸ್ಪರ್ಧೆ ಮಾಡಿದ್ರೆ ಏನ್ ಮಾಡಬೇಕು ನಾವು ಮಾಡ್ತೀವಿ ಅನ್ನುವಂತ ಪರೋಕ್ಷವಾದ ಸಂದೇಶಗಳನ್ನ ಕೊಡ್ತಾ ಇದ್ರು ಹಾಗಾಗಿ ಸಿದ್ರಾಮಯ್ಯ ಅನಿವಾರ್ಯವಾಗಿರಿಂದ ಹೊರಟು ಬರಬೇಕಾಯ್ತು ಕೋಲಾರ ಸೇಫ್ ಅನ್ಕೊಂಡ್ಬಂದ್ರು ಆದ್ರೆ ಅಲ್ಲೂ ಕೂಡ ಒಳೇಟು ಮೇನ್ ಆಗಿ ಮುನಿಯಪ್ಪನವರು ತಿರುಗಿ ಬಿದ್ದಿದ್ರು ಸಿದ್ರಾಮಯ್ಯನವರ ದಲಿತ ವಿರೋಧಿ ಅಂತ ಬಿಂಬಿಸುವಂತ ಕೆಲಸ ಈಗಾಗಲೇ ಕೋಲಾರದಲ್ಲಿ ಶುರು ಆಗಿತ್ತು ಬಿಜೆಪಿಯಿಂದ ಇರಬಹುದು ಅಥವಾ ಕಾಂಗ್ರೆಸ್ಸಿಗರೇ ಇರಬಹುದು ಹಿಂದೆ ಪರಮೇಶ್ವರ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಆಗುವಂತ ಅವಕಾಶ ಸಿಕ್ಕಿದ್ದಾಗ ಅದನ್ನ ತಪ್ಪಿಸಿ ಸಿದ್ದರಾಮಯ್ಯನವರೇ ಅನ್ನುವಂತ ಆರೋಪ ಇದೆ ಹಾಗಾಗಿ ದಲಿತರ ಓಟು ರಿವರ್ಸ್ ಆದ್ರೆ ಮತ್ತೊಂದ್ ಕಡೆ ಜೆಡಿಎಸ್ ಪರವಾಗಿರುವಂತ ಒಕ್ಕಲಿಗರೆಲ್ಲ ಸಂಪೂರ್ಣವಾಗಿ ಜೆಡಿಎಸ್ ಹೋಗ್ತಾರೆ ಆ ಕಡೆ ಒಕ್ಕಲಿಗರು ಓಟ್ ಇಲ್ಲ ಈ ಕಡೆ ದಲಿತರ ಓಟ್ ಇಲ್ಲ ಇನ್ ಕೇವಲ ಅಲ್ಪಸಂಖ್ಯಾತರ ಓಟ್ನ ನಂಬ್ಕೊಂಡ್ರೆ ಕೋಲಾರ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತಾ ಹಾಗಾಗಿ ಕೋಲಾರ ಬೇಡ ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ತಪ್ಪೇನಿದೆ ರೈಟ್ ಅರುಣ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರಿಗೆ ಇನ್ನೂ ಕೂಡ ಈ ಕ್ಷೇತ್ರ ಸಂಕಟ ಬಗೆಹರದಂತೆ ಕಾಣಿಸ್ತಾ ಇಲ್ಲ ಇನ್ಯಾವಾಗ ಬಗೆಹರಿಸ್ಕೊಳ್ತಾರೋ ಗೊತ್ತಿಲ್ಲ